ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ದಿನ ಒಂದೊಂದು ಹೊಸ ವಿಷಯವನ್ನ ಹೊತ್ತು ನಿಮ್ಮ ಮುಂದೆ ಬರ್ತಾ ಇದೀವಿ. ಇವತ್ತಿನ ನಮ್ಮ ವಿಷಯ ಅಂದ್ರೆ ಇತ್ತೀಚಿನ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಇತ್ತೀಚೆಗೆ ಮಕ್ಕಳಿಗೆ ಎಕ್ಸಾಮ್ ಫ್ರಸ್ಟ್ರೇಷನ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಅದನ್ನ ಫೇಸ್ ಮಾಡಕ್ಕಾಗದೆ ಎಷ್ಟೋ ಜನ ಮಕ್ಕಳು ಆತ್ಮಹತ್ಯೆಗೂ ಹೋಗ್ತಾರೆ. ಯಾಕೆ ಈ ರೀತಿ ಆಗತ್ತೆ? ಎಲ್ಲವನ್ನ ಓದಿದ್ರು ಕೂಡ ಬರೆಯೋದಕ್ಕೆ ಯಾಕೆ ಮಕ್ಕಳಿಗಾಗೋದಿಲ್ಲ? ಈ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಇವತ್ತಿನ ಸುಹಾಸಿನಿಯಲ್ಲಿ ಬೆಳಕಲು ನಾವು ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಶಿಕ್ಷಣ ತಜ್ಞ ಆಗಿರುವಂತಹ ಜಲ್ಜಾ ಕುಮಾರಿ ಅವರು ನಮ್ಮ ಜೊತೆ ಇದ್ದಾರೆ. ಜಲ್ಜಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನದಲ್ಲಿ ನಾವು ನೋಡೋದಾದರೆ ಮಕ್ಕಳು ಈ ಎಕ್ಸಾಮ್ನಿಂದ ಸಾಕಷ್ಟು ಭಯಕ್ಕೊಳಗಾಗ್ತಾರೆ. ಅಂದರೆ ಎಕ್ಸಾಮ್ ಅಂದರೆ ಸಾಕು, ಏನೋ ದೊಡ್ಡ ಸಂಕಷ್ಟ ತಲೆ ಮೇಲೆ ಬಂದ್ಬಿಡುತ್ತೇನೋ ಅಂತ ಅನ್ಕೋತಾರೆ. ಎಲ್ಲವನ್ನ ಓದಿದ್ರೂ ಕೂಡ ಮಾರ್ಕ್ಸ್ಗಳು ಕಮ್ಮಿ ಬರುವಂತಹ ಎಷ್ಟೋ ಪ್ರಕರಣಗಳನ್ನ ನೋಡ್ತಾ ಇರ್ತೀವಿ. ಮಕ್ಕಳಿಗೆ ಈ ಎಕ್ಸಾಮ್ ಎಷ್ಟರ ಮಟ್ಟಿಗೆ ಒತ್ತಡ ಹಾಕ್ತಾ ಇದೆ ಇತ್ತೀಚಿನ ದಿನದಲ್ಲಿ ಗಮನಿಸಿದ್ರೆ? ಮೇಡಮ್, ಎಕ್ಸಾಮ್ ಅನ್ನೋದು ಒತ್ತಡನೇ, ಆದರೆ ಈ ಒತ್ತಡ ಹೇಗಿರಬೇಕು ಅಂತ ಹೇಳಿದ್ರೆ ಟೆಂಪರ್ ಆಗಿರಬೇಕೇ ವಿನಃ ಟೆನ್ಷನ್ ಆಗಬಾರ್ದಲ್ವ. ಇಲ್ಲಿ ನಮಗೆ ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಟೆಂಪರನ್ನು ಕೊಡ್ತಾ ಇಲ್ಲ. ಟೆಂಪರ್ ಅಂತಂದರೆ ಒಬ್ಬ ಮನುಷ್ಯನಿಗೆ ಅವನ ಬಾಡಿನಲ್ಲಿ ಒಂದಷ್ಟು ಟೆಂಪರೇಚರ್ ಇರಲೇಬೇಕು, ಆದರೆ ಅದು ಜಾಸ್ತಿ ಆದರೆ ಏನಾಗುತ್ತೆ, ಹೈ ಪ್ರೆಷರ್ ಅಂತ ಕರಿತೀವಿ. ಹಾಗೆ ಪರೀಕ್ಷೆ ಅಂತನ್ನೋದು ಮಾರ್ಕ್ಸ್ ಓರಿಯೆಂಟೇಷನ್ ಆಗಿರೋದ್ರಿಂದ ಮಕ್ಕಳುಗಳಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಒಂದೇ ಒಂದು ಅಂಕ ಅವನ ಬದುಕನ್ನು ಬದಲಿಸ್ಬಿಡತ್ತೆ, ಬದುಕಿನ ದಾರಿಯನ್ನು ಬದಲಾವಣೆ ಮಾಡುತ್ತೆ ಅಂಥೇಳಿ. ಹಾಗಾಗಿ ಪರೀಕ್ಷೆ ಅಂತನ್ನೋದು ಮಕ್ಕಳ ಸಾಮರ್ಥ್ಯವನ್ನು ಅಳೆಯೋದಕ್ಕೆ ಆಗಿರಬೇಕು. ಆದರೆ ಅದು ಪರೀಕ್ಷೆ ಏನಾಗುತ್ತೆ ಅಂದರೆ ಪರೀಕ್ಷೆ ಹಿಂದಿನ ಪ್ರಿಪ್ರೇಷನ್ ಇರುತ್ತಲ್ಲ, ಅಲ್ಲಿ ಒಂದು ಮರ ಗಟ್ಟಿಯಾಗಿರ್ಬೇಕಾದ್ರೆ ಪರೀಕ್ಷೆಯನ್ನು ನಾವು ಹೂವು ಹಣ್ಣುಗಳಿಗೆ ಹೋಲಿಸ್ತೀವಿ. ಆದರೆ ಬೇರು ಭದ್ರವಾಗಿದ್ದರೆ ಹೂವು ಹಣ್ಣು ಚೆನ್ನಾಗಿ ಬಿಡುತ್ತೆ. ಅಲ್ಲಿ ಬೇರ್ನಲ್ಲೇ ದೋಷ ಇದ್ದರೆ ಹೂವು ಹಣ್ಣು ಹೇಗೆ ಚೆನ್ನಾಗಿ ಬಿಡೋಕ್ಕೆ ಸಾಧ್ಯ ಆಗುತ್ತೆ? ಇದು ಪರೀಕ್ಷೆಯಲ್ಲಿ ನಾವು ಮಕ್ಕಳುಗಳು ಒಂದು ರೀತಿಯಲ್ಲಿ ಭಯಕ್ಕೋಸ್ಕರ ಕಲ್ತಿದ್ದನ್ನು ಮರ್ತಿದ್ದೀವಿ ಅಂತ ಹೇಳ್ತಾರೆ. ಈ ಭಯ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಮುಂದಿನ ಕಲ್ಪನೆ. ನಮ್ಮಲ್ಲಿ ಒಂದು ಮಾತನ್ನು ಹೇಳ್ತೀವಿ, ಏನು ಅಂದರೆ ಈ ಮುಂದೆ ಭವಿಷ್ಯವನ್ನು ಕಲ್ಪನೆ ಮಾಡ್ಕೊಂಡ ತಕ್ಷಣವೇ ಭಯ ಉಂಟಾಗುತ್ತೆ. ಒಂದು ವೇಳೆ ಭೂತಕಾಲದ ನೆನಪನ್ನು ತಗೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆದರೆ ಇವತ್ತು ಕ್ಲಿಯರ್ ಆಗಿದೆ, ಪ್ರೆಸೆಂಟೆನ್ಸಸ್ ಕ್ಲಿಯರ್ ಅಂತ ಹೇಳಿ ಯಾರು ಯೋಚನೆ ಮಾಡೋದಿಲ್ಲ. ಅಲ್ಲಿ ನಾವು ಸಾಮರ್ಥ್ಯವನ್ನು ಗಳಿಸ್ಕೊಳ್ಳಲ್ಲ, ಬದಲಾಗಿ ಬರೀ ಅಂಕದ ಕಡೆಗೇನೆ ಗಮನ ಇಟ್ಕೊಂಡಿರ್ತೀವಿ. ಹಾಗಾಗಿ ಪರೀಕ್ಷೆ ಅನ್ನೋದು ಭಯವನ್ನು ಹುಟ್ಟಿಸುತ್ತೆ. ಅಲ್ಲ, ಆದರೆ ಇವತ್ತಿನ ವ್ಯವಸ್ಥೆಯನ್ನು ನಾವು ನೋಡಿದಾಗ ಈ ಹಿಂದಿನವರು ನಮ್ಮ ಅಜ್ಜ ಆಗಿರಲಿ, ಅಪ್ಪ ಆಗಿರಲಿ, ತಾಯಿ ತಂದೆ ಆಗಿರಲಿ, ಅವ್ರು ಕ್ಲೀನಾಗಿ ಹೇಳೋದೇನೆಂದರೆ ನಮ್ಮಲ್ಲಿ ಇಷ್ಟೊಂದು ಟೆನ್ಷನ್ ಇರಲಿಲ್ಲ, ಅಮ್ಮ ನಾವು ಆರಾಮಾಗಿ ಫೇಸ್ ಮಾಡ್ತೀವಿ. ಅಂದರೆ ಭಯ ಅನ್ನೋದಿತ್ತು ಹೊರತು ಇಷ್ಟರ ಮಟ್ಟಿಗೆ ಫ್ರಸ್ಟ್ರೇಷನ್ಸ್ ಇರಲಿಲ್ಲ, ಇಷ್ಟೊಂದು ಒತ್ತಡ ಇರಲಿಲ್ಲ ಅಂತ. ಇವತ್ತು ಒಂದು ರೀತಿ ಸ್ಪರ್ಧಾತ್ಮಕ ಜೀವನ, ಪ್ರತಿಯೊಂದು ಕ್ಷಣನೂ ಒಬ್ಬರಿಗಿಂತ ಒಬ್ಬರು ಮುಂದೆ ಹೋಗಬೇಕು ಅನ್ಕೊತಾನೆ ಇರ್ತೀವಿ. ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿಯ ಸ್ಪರ್ಧೆ ಎಷ್ಟರ ಮಟ್ಟಿಗೆ ಸರಿ ಅಂತೀರಾ? ಯಾಕೆಂದರೆ ಮಕ್ಕಳು ಇವತ್ತು ಎಲ್ಲವನ್ನ ಬಿಟ್ಟು ಬರೀ ಅಂಕ ಗಳಿಸೋದ್ರಲ್ಲಿ ಮಾತ್ರ ಫೋಕಸ್ ಆಗ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜವಾಗಿಯೂ ಅಂಕ ಗಳಿಸೋದೇನೆ ಅವರ ಜೀವನಕ್ಕೆ ಒಂದು ಮೌಲ್ಯ ತಂದ್ಕೊಡಕ್ಕೆ ಸಾಧ್ಯನಾ? ಅಂಕ ಅಂದ್ರೇ ಮೌಲ್ಯ, ಆದರೆ ಸಾಮರ್ಥ್ಯಕ್ಕೆ ಬೆಲೆ ಕಟ್ಟೋದಲ್ವಾ. ಒಂದು ವಿದ್ಯಾರ್ಥಿ ಒಂದು ವರ್ಷಗಳ ಕಾಲ ಏನನ್ನು ಸಾಮರ್ಥ್ಯವನ್ನು ವೃದ್ಧಿ ಮಾಡ್ಕೊಂಡಿದ್ದಾನೆ ಆ ಸಾಮರ್ಥ್ಯವನ್ನು ನಾವು ಮೌಲ್ಯಮಾಪನ ಮಾಡಲೇಬೇಕಲ್ವಾ. ಆ ಸಾಮರ್ಥ್ಯವನ್ನು ವರೆಗಲ್ಲು ಅಂತ ಕರಿತೀವಿ ಪರೀಕ್ಷೆಯನ್ನು ಅಂತೇಳಿ. ಆ ಪರೀಕ್ಷೆ ವರೆಗಲ್ಲು ಅಂತ ಹೇಳಿದಾಗ ಹಳೆ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ ವೃತ್ತಿ ಜೀವನಕ್ಕೆ ಯಾವುದೇ ನಿರೀಕ್ಷೆಗಳಿರಲಿಲ್ಲ. ಇಂಥದ್ದೇ ವೃತ್ತಿ, ಆ ವೃತ್ತಿಗೆ ಇಷ್ಟೇ ಅಂಕ, ಇವು ಯಾವೂ ನಿಗದಿಪಡಿಸಿರಲಿಲ್ಲ. ಆದರೆ ಇವತ್ತು ಹಾಗಿಲ್ಲ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಕೇವಲ ಒಂದೇ ಒಂದು ಅಂಕವನ್ನು ಕಡಿಮೆ ತಗೊಂಡ್ರೂ ಅವನು ಏನನ್ನು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಇರ್ತಾನೆ, ಆ ಸಾಧನೆಯನ್ನು ಅವ್ನು ಮಾಡೋದಕ್ಕಾಗೋದಿಲ್ಲ. ಉದಾಹರಣೆಗೆ ಅವನು ಮೆಡಿಕಲ್ ಹೋಗಬೇಕು ಅಂತ ಇರ್ತಾನೆ, ಮನೆಯಲ್ಲಿ ಹಣಕಾಸಿನ ಸೌಲಭ್ಯ ಕಡಿಮೆ ಇರುತ್ತೆ, ಒಂದು ಅಂಕ ಕಡಿಮೆ ಆದರೆ ಅವನಿಗಿಂತ ಮುಂದೆ ಒಬ್ಬ ಹೋಗ್ತಾನೆ. ಇದಕ್ಕೊಂದು ಪುಟ್ಟ ಉದಾಹರಣೆಯನ್ನು ನಾವು ಕೊಡಬಹುದು ಅಂದರೆ, ಎರಡು ಜನ ವ್ಯಕ್ತಿಗಳು ಅಂದರೆ ಸ್ನೇಹಿತರುಗಳು ಒಂದು ಕಾಡಿನಲ್ಲಿ ಓಡ್ತಾ ಇರ್ತಾರೆ, ನಡೀತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ಹುಲಿ ಗರ್ಜನೆ ಕೇಳುತ್ತೆ. ಹುಲಿ ಗರ್ಜನೆ ಕೇಳಿದಾಗ ಪಕ್ಕದಲ್ಲಿದ್ದವನೊಬ್ಬ ಏನು ಮಾಡ್ತಾನೆ, ರನ್ನಿಂಗ್ ಶೂ ಅಂದರೆ ಗಂಬೂಟ್ಸನ್ನು ಬಿಚ್ಚಿಬಿಟ್ಟು ರನ್ನಿಂಗ್ ಶೂ ಹಾಕ್ಕೊಳ್ತಾನೆ. ಪಕ್ಕದವನು ಕೇಳ್ತಾನೆ, ನೀನೇನು ಹುಲಿಗಿಂತ ಜೋರಾಗಿ ಹೊಡ್ತೀಯ, ಒಂದು ವೇಳೆ ನೀನು ಈ ಶೂ ಹಾಕ್ಕೊಂಡ್ರೆ ಅಂತಂತಾನೆ. ಆಗ ಅವನು ಹೇಳ್ತಾನೆ, ಹುಲಿಗಿಂತ ಜೋರಾಗಿ ಓಡಲ್ಲ, ಆದರೆ ನಿನಗಿಂತ ಒಂದು ಹೆಜ್ಜೆ ಮುಂದಿರ್ತೀನಿ, ಹುಲಿ ಮೊದಲು ಬಂದವ್ರನ್ನ ಹಿಡ್ಕೊಂಡು ಅವನು ಮುಗಿಸೋಷ್ಟೊತ್ತಿ ನಾನು ಪಾರಾಗಿರ್ತೀನಿ ಅಂತ ಹೇಳ್ತಾನೆ. ಸೊ ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ದೋಷ. ಇದನ್ನು ದೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಒತ್ತಡ ಹಾಕೋದು ಯಾವಾಗ ಅಂದರೆ, ಒಂದು ಈ ಪರೀಕ್ಷೆ 10ನೇ ತರಗತಿ ಬಂದರೆ, ಇಲ್ಲ ಸೆಕೆಂಡ್ ಇಯರ್ PUC ಬಂದರೆ, ಇಲ್ಲ 7th ಸ್ಟ್ಯಾಂಡರ್ಡ್, ಇಂತಹ ಒಂದು ಆಯಕಟ್ಟಿನ ಸಂದರ್ಭದಲ್ಲಿ
ಹೆಚ್ಚಿನ ಗಮನ ಕೊಡ್ತೀವಿ. ಆದರೆ ಅದಕ್ಕಿಂತ ಮೊದಲೇ ನಾವು ಮಕ್ಕಳುಗಳಿಗೆ ಆಯಾಯ ಹಂತದ ಶಿಕ್ಷಣ ಏನಿರುತ್ತೆ, ಕಲಿಕೆ ಏನಿರುತ್ತೆ ಅಥವಾ ಸಾಮರ್ಥ್ಯ, ಅದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸೋದಕ್ಕೆ ನಾವು ಗಮನ ಹರಿಸೋಲ್ಲ. ಆದರೆ ಏನಂದ್ರೆ ಈ ರೀತಿಯ ಒತ್ತಡಗಳನ್ನ ಹಾಕಿದಾಗಲೇ ಎಲ್ಲೋ ಮಕ್ಕಳ ಆತ್ಮವಿಶ್ವಾಸ ಕುಂದು ಹೋಗುತ್ತೆ ಅಂತ ಅನ್ನಿಸ್ತದೆ. ಇವಾಗ ಪಕ್ಕದ ಮನೆಯವನು 94 ತೆಗ್ದ, ನೀನು 93 ಯಾಕೆ ತೆಗ್ದಿದ್ಯಾ, ಈ ರೀತಿ ಒತ್ತಡಗಳನ್ನ ಹಾಕ್ತಾ ಹಾಕ್ತಾ ಅವರಲ್ಲಿರುವಂತಹ ಆತ್ಮವಿಶ್ವಾಸ ಕುಂದೋಗೋದಕ್ಕೂ ಎಲ್ಲೋ ಒಂದ್ ಕಡೆ ಪೋಷಕರೇ ಕಾರಣ ಅಂತ ಅನ್ನಿಸ್ತಾ ಇಲ್ವಾ ಜಲ್ಜಾ? ಪೋಷಕರು ಎಲ್ಲೋ ಒಂದ್ ಕಡೆ ಅಲ್ಲ, ಆನುವಂಶಿಕ ಗುಣಗಳನ್ನು ಕೊಡ್ತಕ್ಕಂಥವ್ರು ಪೋಷಕರೇ. ಜೊತೆಗೆ ಆರಂಭದ ಹಂತದಲ್ಲಿ ಮಗು ಶಾಲೆಗೆ ಹೋಗೋಕೆ ಮೊದಲೇ ಆ ಶಾಲೆಗಿಂತ ಮೊದಲು ಮನೆಯ ಪರಿಸರ ಅಂತ ಇರ್ತದಲ್ಲ, ಅದನ್ನು ಕೊಡ್ತಕ್ಕಂಥವ್ರು ಪೋಷಕರೇ. ಹಾಗಾಗಿ ಶಾಲೆ ಅನ್ನೋದು ಎರಡನೇ ಹಂತಕ್ಕೆ ಬಂದಿರುತ್ತೆ. ಮೊದಲನೇ ಹಂತದಲ್ಲಿ ಅಂದರೆ ಮೊದಲನೇ ಹೆಜ್ಜೆನೆ ನಾವು ತಪ್ಪಿಟ್ಬಿಟ್ರೆ ಎರಡು ಮೂರನೇ ಹೆಜ್ಜೆಗಳು ಹೇಗೆ ಸರಿಯಾಗೋಕೆ ಸಾಧ್ಯ ಇದೆ? ಆದ್ದರಿಂದ ತಪ್ಪು ಹೆಜ್ಜೆಗಳನ್ನು ನಾವು ಸರಿ ಮಾಡಿಕೊಳ್ಬೇಕಾಗತ್ತೆ. ಅಂದರೆ ನಾವು ಮೂಲತಃ ಅಂದರೆ ಮಗು ಕಲಿಬೇಕಾದ್ರೆ 10ನೇ ತರಗತಿಗೆ ಬಂದಾಗ ಅಕ್ಷರ ಕಲಿಯೋದಕ್ಕೆ ಶುರು ಮಾಡಿದ್ರೆ ಒತ್ತಡ ಗ್ಯಾರಂಟಿ ಅಲ್ವಾ? ಆದರೆ 1ನೇ ತರಗತಿಯಲ್ಲೇ ನಾವು ಅದನ್ನು ಕಲಿಸಿದ್ರೆ ಒತ್ತಡ ಕಡಿಮೆ ಆಗುತ್ತೆ ಅಲ್ಲ. ಸೊ ಇದನ್ನರಿಂದ ನಾವೇನು ಮಾಡ್ತೀವಿ ಅಂದರೆ ಆರಂಭಿಕ ಫೌಂಡೇಶನ್ ಎಜುಕೇಷನ್, ಎಲಿಮೆಂಟ್ರಿ ಎಜುಕೇಷನ್ ಇದೆಯಲ್ಲ, ಅದ್ರ ಕಡೆ ನಾವು ಹೆಚ್ಚಿನ ಗಮನ ಕೊಟ್ಟರೆ ಆತ್ಮವಿಶ್ವಾಸ ಮಕ್ಕಳು ಹೆಚ್ಚಿಸ್ಕೊಳ್ತಾರೆ, ಕಡಿಮೆ ಆಗೋಲ್ಲ, ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಬಹುದು. ಆದರೆ ಕೆಲವೊಂದು ಮಕ್ಕಳು ಈ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಸಾಕಷ್ಟು ಒತ್ತಡಕ್ಕೆ ಒಳಗಾಗಿ, ನಾನು ಈಗಾಗಲೇ ಹೇಳಿದೆ, ಆತ್ಮಹತ್ಯೆಗೂ ಮುಂದಾಗುವಂತಹ ಎಷ್ಟೋ ಪ್ರಕರಣಗಳನ್ನು ನಾವು ನೋಡಿದ್ವಿ. ಅಥವಾ ಫಲಿತಾಂಶ ಬರೋದಕ್ಕೆ ಮುಂಚೆನೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆದರೆ ವಾಸ್ತವದಲ್ಲಿ ಅವರು ಪಾಸ್, ಒಳ್ಳೆ ಮಾರ್ಕ್ಸ್ ತಗೊಂಡೇ ಪಾಸ್ ಆಗಿರ್ತಾರೆ. ಈ ಎಕ್ಸಾಮು ಮತ್ತು ರಿಸಲ್ಟ್ ಮಧ್ಯ ಈ ಮಕ್ಕಳ ಮನಸ್ಥಿತಿ ಬಗ್ಗೆ ಏನು ಹೇಳ್ತೀರಾ? ಎಷ್ಟರ ಮಟ್ಟಿಗೆ ಒತ್ತಡ ಅವ್ರ ಮೇಲೆ ಬಿದ್ದಿರುತ್ತೆ? ಎಕ್ಸಾಮು ಮತ್ತು ರಿಸಲ್ಟ್ ಬರೋಕ್ಕೆ ಮೊದಲೇ ಅಂತ ಹೇಳಿದ್ರೆ, ಮೆಟರ್ನಿಟಿ ವಾರ್ಡಿಗೆ ಒಂದು ಗರ್ಭಿಣಿ ಹೆಣ್ಣನ್ನು ಕರ್ಕೊಂಡು ಹೋದರೆ ಆಚೆ ಕಡೆ ಇದ್ದವ್ರು ಕಾಯ್ತಾ ಇರ್ತಾರೆ ನೋಡಿ, ಅವ್ರು ಯಾವ ಮನಸ್ಥಿತಿನಲ್ಲಿರಬಹುದು? ಒಂದು ಗಂಡಾಗುತ್ತೋ ಹೆಣ್ಣಾಗುತ್ತೋ ಅಥವಾ ತೊಂದರೆ ಆಗುತ್ತೋ, ಈ ಮೂರು ಸ್ಥಿತಿಯಲ್ಲಿ ಅವರು ಕಾಯ್ತಾ ಇರ್ತಾರಲ್ವಾ? ಹಾಗೆ ಈ ವಿದ್ಯಾರ್ಥಿಗಳಲ್ಲಿರುತ್ತೆ, ನಾನು ನಿರೀಕ್ಷೆ ಪಟ್ಟಷ್ಟು ಅಂಕ ಸಿಗುತ್ತೋ ಇಲ್ವೋ, ಅಥವಾ ನಾನು ಒಂದು ವೇಳೆ ನಾನು ನಿರೀಕ್ಷೆ ಪಟ್ಟಷ್ಟು ಅಂಕಗಳನ್ನು ಗಳಿಸಿದರೂ ಕೂಡ ನನಗೆ ನಾನು ಆಯ್ಕೆ ಮಾಡ್ಕೊಳ್ಳೋ ಕೋರ್ಸ್ ಸಿಗುತ್ತೋ ಇಲ್ವೋ, ಇಂತಹ ಒಂದು ಒತ್ತಡ ಡೈಲಮ್ಗಳಲ್ಲಿ ಮಗು ಕಾಲ ಕಳೀತಾ ಇರ್ತಾನೆ. ಆದರೆ ಇನ್ನೂ ಒಂದೇನು ಗಮನಿಸಬೇಕು ಅಂತ ಹೇಳಿದ್ರೆ, ಅವನು ಪರೀಕ್ಷೆ ಬರೆದ ನಂತರ ಯೋಚನೆ ಮಾಡ್ತಾನೆ ಇದನ್ನೆಲ್ಲ, ಆದರೆ ಅವನು ಯೋಚನೆ ಮಾಡಬೇಕಾಗಿರೋದು ಪರೀಕ್ಷೆಯನ್ನು ಬರೆಯೋಕ್ಕೆ ಹೋಗೋಕೆ ಮೊದಲೇ. ಅದಕ್ಕೆ ಯಾವಾಗಲೂ ಜಾರ್ಜ್ ಬರ್ನಾರ್ಡ್ ಶಾ ಒಂದು ಮಾತು ಹೇಳ್ತಾರೆ, ಇವತ್ತಿನ ಶಿಕ್ಷಣ ಕ್ರಮ ಏನಾಗಿದೆ ಅಂದರೆ, ಯಾರಿಗೂ ಎ ಬಿ ಸಿ ಬೇಡ, ಆದರೆ ಎಕ್ಸ್ ವೈ ಝಡ್ ಬೇಕು, ಐ ಮೀನ್ ಸರ್ಟಿಫಿಕೇಟ್ ಬೇಕು, ಆದರೆ ಶಿಕ್ಷಣ ಅನ್ನೋದು ಬೇಡ, ಜ್ಞಾನ ಬೇಡ. ನಿಜವಾದ ಜ್ಞಾನವನ್ನು ಪಡೆದ ವಿದ್ಯಾರ್ಥಿ ಅವನು ಯಾವುದೇ ಕ್ಷೇತ್ರದಲ್ಲಿ ಕೂಡ ಯಶಸ್ವಿಯಾಗಬಹುದು. ಆದರೆ ನಮಗಿಲ್ಲಿ ಜ್ಞಾನಕ್ಕೋಸ್ಕರವಾಗಿ ನಾವು ಜ್ಞಾನಾರ್ಜನೆ ಇಲ್ಲ, ನಮಗೆ ಜ್ಞಾನದಕ್ಕೆ ಕಡಿಮೆ ಒಂದು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಹೆಚ್ಚಿನ ಇಂಪಾರ್ಟೆನ್ಸ್ ನನಗೆ ಬರೋ ಮಾರ್ಕ್ಸಿಗೆ ಕೊಡ್ತಾ ಇದ್ದೀವಿ ಅಲ್ಲ. ಹೌದು, ಇವತ್ತು ನೀವು ಹೇಳಿದ್ರೆ ಮೌಲ್ಯ ಅಂತ, ಆ ಮೌಲ್ಯ ನಿಜವಾಗಿಯೂ ಮಕ್ಕಳಿಗೆ ಸಿಗ್ತಿದೆಯಾ? ಇವತ್ತು ಒಬ್ಬ ಮಕ್ಕಿ ಗಟ್ಟು ಹೊಡೆದು ಹೋಗಿ ಎಕ್ಸಾಮ್ ಬರೆದು ಬರುವಂತಹ ವಿದ್ಯಾರ್ಥಿ ನಾಳೆ ಅದೇ ಪ್ರಶ್ನೆನ ನಾವು ರಿಪೀಟ್ ಮಾಡಿದ್ವಿ ಅಂದರೆ ಅದಕ್ಕೆ ಉತ್ತರಿಸೋ ಅಷ್ಟು ಶಕ್ತಿ ಆ ವ್ಯಕ್ತಿಯಲ್ಲಿ ಇರೋದಿಲ್ಲ. ಈ ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂದರೆ, ಪ್ರಾಕ್ಟಿಕಲ್ಗಿಂತ ಹೆಚ್ಚಾಗಿ ನಾವು ಕೇವಲ ಓದೋದ್ರ ಕಡೆ ಮಾತ್ರ ಫೋಕಸ್ ಆಗ್ತಾ ಇದ್ದೀವಿ. ಸಾಮಾನ್ಯವಾಗಿ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಎಲ್ಲರೂ ನೋಡಿದಾಗ ಅದನ್ನು ಹೇಳೋದು, ಪ್ರಾಯೋಗಿಕವಾಗಿ ಸಾಕಷ್ಟು ಕುಂದುಕೊರತೆಗಳಿವೆ ಅಂತ. ಅಂತಹದ್ರಲ್ಲಿ ಈಗ ಕೇವಲ ಮಾರ್ಕ್ಸ್ ತಗೊಳ್ಳೋದು ಒಂದೇನ ಆ ವ್ಯಕ್ತಿ ಮೌಲ್ಯ ಅಥವಾ ಆ ವಿದ್ಯಾರ್ಥಿಯ ಮೌಲ್ಯ ನಾವು ಅಳೆಯೋದಕ್ಕೆ ಸಾಧ್ಯ? ಮೇಡಮ್, ಶಿಕ್ಷಣದಲ್ಲಿ ದೋಷ ಇಲ್ಲ, ಇಡೀ ಪ್ರಪಂಚದಲ್ಲೇ ಭಾರತೀಯ ಶಿಕ್ಷಣ ಪದ್ಧತಿ ಹಿಂದಿನದು, ತುಂಬ ಅತ್ಯುತ್ತಮವಾದ ಪದ್ಧತಿ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ. ಹೇಗೆ ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ಕಲಿಬೇಕಾದ್ರೆ ಅವನ ಶರೀರ ಆ ಜ್ಞಾನವನ್ನು ಧರಿಸೋದಕ್ಕೆ ಸರಿಯಾಗಿರಬೇಕಾಗಿತ್ತು. ಅದರಲ್ಲಿ ಮೊದಲನೇದಾಗಿ ನಾವು ಏನನ್ನೇ ಓದಿದರೂ ಮೆದುಳು ನಮಗೆ ಗಟ್ಟಿಯಾಗಬೇಕು, ಸ್ಟ್ರಾಂಗ್ ಆಗಬೇಕಂತ ಹೇಳ್ತೀವಿ. ಮೆದುಳು ಯಾಕೆ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ, ಆ ಹೊತ್ತಿನಿಂದ ಈ ಹೊತ್ತಿನವರೆಗೆ, ಅಂದಿನಿಂದ ಇಂದಿನವರೆಗೂ ಕೂಡ ನಮ್ಮ ಪರೀಕ್ಷೆಯಲ್ಲಿ ನಾವು ಯಾವುದನ್ನೇ ಎದುರಿಸಿದರೂ ಕೂಡ ಆ ಕ್ಷಣದಲ್ಲಿ ಏನನ್ನು ಮಗು ಹೇಳ್ತಾನೆ, ಅವನು ತನ್ನ ಮೆದುಳಿನಲ್ಲಿ ಎಷ್ಟನ್ನು ಸಂಗ್ರಹಿಸ್ಕೊಂಡಿರ್ತಾನೆ ಅಂಥದ್ದಕ್ಕೆ ಅಂತ. ನಮ್ಮ ಪ್ರಾಚೀನ ಕಾಲದವರು, ನಮ್ಮ ಪೂರ್ವಜರು ಏನು ಮಾಡಿದರು ಅಂದರೆ, ಉತ್ತಮವಾದ ಶಿಕ್ಷಣ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರು. ಅದರಲ್ಲಿ ಮೊದಲಿಗೆ ಕೇಳ್ತಕ್ಕಂಥದ್ದು ಅಂತ, ಇವಾಗಿನ ಹಾಗೆ ನಮಗೆ ಸ್ಟಡಿ ಮೆಟೀರಿಯಲ್ಸ್ ಇರ್ತಾ ಇರಲಿಲ್ಲ, ಗುರುಗಳಿಂದ ಕೇಳ್ತಿದ್ವಿ, ಅದಕ್ಕೆ ಶ್ರವಣ ಅಂತ ಕರಿತೀವಿ. ಮನನ ಅಂತ ಹೇಳ್ತೀವಿ, ಕೇಳಿದ್ದನ್ನು ಪದೇ ಪದೇ ಪುನರಾವರ್ತನೆ ಮಾಡು ಮನನ. ನಿಧಿಧ್ಯಾಸನ ಅಂತಂದರೆ ಪರ್ಮನೆಂಟ್ ಮೆಮೊರಿನಲ್ಲಿ ರೆಕಾರ್ಡ್ ಮಾಡು ಅಂತ. ಇದನ್ನು ಮಾಡೋದಕ್ಕೋಸ್ಕರವಾಗಿ ಅವರು ನಮ್ಮಲ್ಲಿ ಉಪನಯನ ಅಂತಲೂ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರು. ಆ್ಯಕ್ಚುಲಿ ಇವತ್ತು ಉಪನಯನ ಏನಾಗಿದೆ ಅಂದರೆ, ಮದುವೆ ಮುಂಜಿಗಳಿಗೆ ಮಾತ್ರ ಬೇಕಾಗಿದೆ ಅಂತ ಹೇಳ್ತಾರೆ. ಉಪನಯನ ಅಂದರೆ ಹಾಗಲ್ಲ, ಮೆದುಳಿನ ಒಂದು ಕಣ್ಣನ್ನು ತೆಗಿತಕ್ಕಂಥದ್ದು ಅಂತ ಹೇಳಿ ಮೈಂಡ್ಸ್ ಐ ಅಂತ ನಾವೇನು ಕರಿತೀವಿ ಅದನ್ನು.
ಆದರೆ ಇವತ್ತು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲೆಕ್ಟ್ರಾನಿಕ್ಸ್ ಮೀಡಿಯಾನು ಕೊಡ್ತಾ ಇದ್ದೀವಿ, ನಮ್ಮ ಮೆದುಳಿನಲ್ಲಿ ಏನು ನಾವು ಕಲಿತೀವಂಥ ಜ್ಞಾನ ಅದು ಸಂಗ್ರಹ ಆಗ್ತಾ ಇಲ್ಲ. ನಮ್ಮ ಮಕ್ಕಳುಗಳು ಮೆದುಳಿನಲ್ಲಿ ಅಂದರೆ ನೆನಪಿನ ಶಕ್ತಿಯಲ್ಲಿ ಇಮ್ಮಿಡಿಯೇಟ್ ಮೆಮೊರಿ, ಶಾರ್ಟ್ ಟರ್ಮ್ ಮೆಮೊರಿನಲ್ಲಿ ಇಟ್ಕೊಳ್ತಾರೆ ಏನನ್ನೇ ಓದಿದ್ರು, ಅದು ಅವ್ರು ಪರ್ಮನೆಂಟ್ ಮೆಮೊರಿನಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಓಕೆ, ಅದಕ್ಕೆ ಏನು ರೀಸನ್ ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಈಗಾಗಲೇ ಜಲ್ಜಾ ಅವರು ಮಾತಾಡ್ತಾ ಹೇಳಿದ್ರು ಶಾರ್ಟ್ ಟೈಮ್ ಮೆಮೊರಿಗೆ ಮಾತ್ರ ಸೀಮಿತವಾಗಿದೆ ಇತ್ತೀಚಿನ ಮಕ್ಕಳ ಓದು. ಹಾಗಾದರೆ ಯಾಕೆ ಹಾಗಾಗ್ತಾ ಇದೆ, ಪರಿಹಾರ ಏನು ತಿಳ್ಕೊಳ್ಳೋಣ ಒಂದು ಚಿಕ್ಕ ಬ್ರೀಫ್ ನಂತರ.